ಗುರುಭ್ಯೋ ನಮಃ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರು ಇದನ್ನು ದೇವಾಲಯಕ್ಕೆ ಭೇಟಿ ಮಾಡಿದ್ರು. ಅವರು ಸಂಜೆ 7 ಗಂಟೆ ಚುನಾವಣಾ ಪ್ರಚಾರದ ನಂತರ ಇಲ್ಲಿ ಬಂದಿದ್ದರು. ದೇವರ ದರ್ಶನಕ್ಕಾಗಿ ಮಾತ್ರ ಬಂದಿದ್ದರು. ದೇವಾಲಯ ನೋಡಿದ್ರು. ಈಗ ಅವರ ಜೊತೆ ಮಾತಾಡಿದಾಗ ದೇವಸ್ಥಾನದ ಬಗ್ಗೆ ತುಂಬ ಸಂತೋಷಪಟ್ಟರು. ದಕ್ಷಿಣ ಕಾಶಿಯಲ್ಲಿ ಬಂದಿದ್ದೀನಿ, ಭಗವಂತ ದೇಶಕ್ಕೆ ಜನತೆಗೆ ಎಲ್ಲದೂ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೀವು ಪ್ರಾರ್ಥನೆ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಸಂಕಲ್ಪ ಆಯಿತು. ಈಗ ನಮಗೆ ಶಿಷ್ಟಾಚಾರದ ಪ್ರಕಾರ ಕೇವಲ 30 ನಿಮಿಷಗಳ ಕಾಲಾವಕಾಶ ಮಾತ್ರ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಅವರು ಮೊದಲು ಗಣೇಶನಿಗೆ ಒಂದು ಮಂಗಳಾರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಸ್ವೀಕಾರ ಮಾಡಿದ್ರು. ತದನಂತರ ಅವರು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದರು. ಅಲ್ಲಿ ಮಹಾಸಂಕಲ್ಪ ಆಯಿತು. ಸಂಕಲ್ಪದ ನಂತರ ಅವರು ಒಂದು 5 ನಿಮಿಷ ಧ್ಯಾನದಲ್ಲಿದ್ದರು. ಅವರ ಧ್ಯಾನದ ನಂತರ ಶಿವಸ್ತೋತ್ರ ಆಯಿತು. ಶಿವಸ್ತೋತ್ರ ಆದಮೇಲಿಂದ ನೈವೇದ್ಯ ಆದಮೇಲೆ ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆದ ತಕ್ಷಣ ಅವರಿಗೆ ಶೇಷ ವಸ್ತ್ರ ಮತ್ತು ಪ್ರಸಾದವನ್ನು ಅವರಿಗೆ ಸಮರ್ಪಣೆ ಮಾಡಲಾಯಿತು. ಅಲ್ಲಿ ಸ್ವೀಕರಿಸಿ ನಂತರ ಅವರು ಪಾರ್ವತಿ ಸನ್ನಿಧಿಗೆ ಬಂದರು. ಪಾರ್ವತಿ ಸನ್ನಿಧಿಯಲ್ಲಿ ಮಹಾಮಂಗಳಾರತಿ ಆಯಿತು. ಅಲ್ಲಿ ಕುಂಕುಮವನ್ನು ಸ್ವೀಕರಿಸಿ ನಂತರ ನಾರಾಯಣ ಸ್ವಾಮಿ ಸನ್ನಿಧಿಗೆ ಬಂದರು. ಅಲ್ಲೂ ಸಹ ಮಹಾಮಂಗಳಾರತಿ ಮತ್ತು ಶೇಷವಸ್ತ್ರನೂ ಅಲ್ಲಿ ಸಮರ್ಪಣೆ ಅವರಿಗೆ ಕೊಡಲಾಯಿತು. ಆಮೇಲೆ ನಂದಿ ಹತ್ರ ಬಂದರು. ಮಹಾನಂದಿ ಹತ್ರ ಮಂಗಳಾರತಿಯನ್ನು ಸ್ವೀಕರಿಸಿ ಅವರು ಮುಂದೆ ದೇವಾಲಯದಿಂದ ಪ್ರಯಾಣಿಸಿದರು. ನನ್ನ ಹೆಸರು ವಿಶ್ವನಾಥ್ ದೀಕ್ಷಿತ ಅಂತ, ಈ ದೇವಾಲಯದ ಅರ್ಚಕ. ವಿಸ್ತಾರ ನ್ಯೂಸ್, ನಿಖರ ಜನಪರ.